गुड मॉर्निंग एवरीबॉडी, वी आर फ्रॉम विद्यालय लॉ कॉलेज तुमकूरु परस्यूइंग 5 ईयर BLLB कोर्स फ्रॉम कर्नाटका स्टेट लॉ यूनिवर्सिटी. टुडे वी दैट इज द सिक्स्थ सेमेस्टर, वी आर हैविंग आवर फर्स्ट एग्जामिनेशन टू विच वी ऑल हैव वॉलंटरली डिसाइडेड टू बॉयकॉट. सो वी वॉन्ट जस्टिस. गुड मॉर्निंग वंस अगेन. टुडे ऑल्सो वी ऑल दैट इज द सिक्स्थ सेमेस्टर विद्यालय लॉ कॉलेज तुमकूरु, we are boycotting our second examination. The today's reason being that in yesterday's court hearing, the advocate for the Karnataka State Law University has orally submitted that it seems around 95% of the students are writing the exams. But in reality, it is the exact opposite. And the Honorable Chair just also told on Monday to the university to file a report of how many students are boycotting. And to show support, today also we are boycotting our second examination. ಮೊದಲನೇದಾಗಿ ನಮಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ KSLU ಯೂನಿವರ್ಸಿಟಿ ಮುಂದೆ ಹೋರಾಟ ಮಾಡ್ತಿರ್ತಕ್ಕಂಥ ನಮಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಇವತ್ತು CBR ನ್ಯಾಷನಲ್ ಕಾಲೇಜ್ ಶಿವಮೊಗ್ಗ 5 ಇಯರ್ಸ್ 6 ಸೆಮ್ ನ ಬೈಕಾಟ್ ಮಾಡ್ತಾ ಇದೀವಿ. ಇವತ್ತು 2ನೇ ದಿನದ ಲೇಬರ್ 2 ಇದೆ ನಮಗೆ, ಆ ಪರೀಕ್ಷೆಯನ್ನು ಕೂಡ ನಾವು ಬೈಕಾಟ್ ಮಾಡ್ತಾ ಇದೀವಿ. ಇದರಿಂದ ನಾವು ಯೂನಿವರ್ಸಿಟಿ ಈಶ್ವರ್ ಭಟ್ ವಿರುದ್ಧ ಆಕ್ರೋಶವನ್ನು ಹೊರಗಾಕ್ತಾ ಇದೀವಿ. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ಧಿಕ್ಕಾರ ಧಿಕ್ಕಾರ. ವಿದ್ಯಾಲಯ ಹುಬ್ಬಳ್ಳಿ ಇವತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ಚಿಕ್ಕೋಡಿ ಕಾನೂನು ಕಾಲೇಜ್ ವತಿಯಿಂದ ನಮ್ಮ ಸಹಪಾಠಿಗಳು, ನ್ಯಾಯಾಲಯವೇ ನಮ್ಮ ದೇವರು, ನ್ಯಾಯವೇ ನಮ್ಮ ಧರ್ಮ ಅಂತ ತಿಳಿದುಕೊಂಡಿರ್ತಕ್ಕ ನಾವು ಪ್ರತಿನಿಧಿಗಳ ಕಡೆ ಹೋದ್ರೂ ನಮಗೆ ನ್ಯಾಯ ದೊರಕಿಲ್ಲ. ಇದು ಒಂದೆರಡು ದಿನದಿಂದ ಹೋರಾಟ ನಡೆದಿಲ್ಲ ಬಂದವರೇ, ಇದು ನಿರಂತರ 2 ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಈಗ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸಹಪಾಠಿಗಳು ಈಗ ಏನು ನ್ಯಾಯಾಲಯಗಳಿಗೆ ನಮ್ಮ ಪರವಾಗಿ ಸಂಘಟನೆಗಳಾಗಿರ್ಬೋದು, ಸಂಘಟನೆಗಳು ಹಾಗೂ ನಮ್ಮ ಗೆಳೆಯರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಪ್ರತ್ಯಕ್ಷವಾಗಿ ಅವರ ಜೊತೆ ಇದ್ದಿರಕ್ಕಿಲ್ಲ, ಆದ್ರೂ ಪರೋಕ್ಷವಾಗಿ ಅವರಿಗೆ ಸಂಪೂರ್ಣ ನಮ್ಮ ಬೆಂಬಲ ಇದೆ ಅಂತ ಈ ಮೂಲಕ ಹೇಳ್ತಾ ನಾವು ಪರೀಕ್ಷೆಯನ್ನ ಸಾಮೂಹಿಕವಾಗಿ ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.